ನಮಸ್ಕಾರ ಸ್ನೇಹಿತರೆ ಸುನೀತಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬೇಳೆ ತಿಳಿ ಸಾಂಬಾರ್ ಈ ಬೇಳೆ ತಿಳಿ ಸಾಂಬಾರನ್ನ ಐದು ನಿಮಿಷದಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದು ನಾನು ನಿಮಗಿವತ್ತು ತಿಳಿಸ್ಕೊಡ್ತೀನಿ ನನ್ನ ಈ ಚಾನಲನ್ನು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಮಾಡೋಣ ಬನ್ನಿ ಈಗ ಗ್ಯಾಸ್ ಮೇಲೊಂದು ಕುಕ್ಕರ್ ಇಟ್ಕೋಬೇಕು ಅದಕ್ಕೆ ಇವಾಗ ಒಂದು ಕಾಲು ಭಾಗದಷ್ಟು ನೀರು ಸೇರಿಸಬೇಕು ನಾನು ಎರಡು ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿರೋಂಥದ್ದು ಇದು ಎರಡು ಟೊಮೊಟೊ ಒಂದು ಸಣ್ಣ ಬೌಲಷ್ಟು ಕ್ಲೀನ್ ಮಾಡಿಕೊಂಡಿರೋಂಥ ಹೆಸರುಬೇಳೆ ಟೊಮೊಟೊ ಮತ್ತು ಹೆಸರು ಬೇಳೆನ ಈಗ ಕುಕ್ಕರ್ಗೆ ಸೇರಿಸಿದ್ದೀವಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಒಂದು ಮೂರ್ನಾಲ್ಕಷ್ಟು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಏಳೆಂಟು ಎಂಟು ಹೆಸರಷ್ಟು ಬೆಳ್ಳುಳ್ಳಿ ಈಗ ಒಂದು ಸಣ್ಣ ತುಂಡು ಶುಂಠಿ ಚಿಟಿಕೆ ಗಾತ್ರ ಅಂತೀವಲ್ಲ ಅಷ್ಟು ಸಣ್ಣ ತುಂಡು ಶುಂಠಿ ಈಗ ಇದು ಬೇಯಷ್ಟು ನಾನೀಗ ಉಪ್ಪು ಸೇರಿಸ್ತಾ ಇದ್ದೀನಿ ಇದು ಬೇಯಷ್ಟು ಮಾತ್ರ ಉಪ್ಪು ಸೇರಿಸ್ಬೇಕು ಈಗ ಒಂದು ವಿಸಲ್ ಬರಬೇಕು ಈಗ ನೋಡಿ ಈಗೆಲ್ಲ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಈಗೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೆಸರು ಬೇಳೆ ತಿಳಿ ಸಾಂಬಾರು ಐದು ನಿಮಿಷದಲ್ಲೇ ಆಗುತ್ತೆ ನಮಗೇನಾದರೂ ಅರ್ಜೆಂಟ್ ಇದ್ದಾಗ ಇದು ಬೇಗ ಮಾಡ್ಬೋದು ಈಗ ನಾನು ಇದನ್ನೆಲ್ಲ ಮಜ್ಜಿಗೆ ಕಡಿಯೋದ್ರಲ್ಲಿ ಎಲ್ಲ ಇದ್ದೀನಿ ಈ ರೀತಿ ಮಸಿಯೋದ್ರಿಂದ ನಮಗೆ ಹಸಿಮೆಣ್ಸಿ ಕಾಯಿ ಆಗಲಿ ಟೊಮೊಟೊ ಪ್ರತಿಯೊಂದು ಸಾಂಬಾರಿಗೆ ಹೊಂದ್ಕೊಳ್ಳುತ್ತೆ ಮತ್ತು ನಮಗೆ ತಿಕ್ನೆಸ್ ಬರುತ್ತೆ ಸಾಂಬಾರು ದಪ್ಪ ಬರುತ್ತೆ ನೋಡಿ ಈ ರೀತಿ ಒಂದು ಐದು ನಿಮಿಷದ ಕಾಲ ಇಷ್ಟ ರೀತಿ ಚೆನ್ನಾಗಿ ಮಾಡಬೇಕು ಅದ್ರಲ್ಲಿ ಮಾಡ್ಕೊಳ್ಳಿ ಆದ್ರೆ ಮಿಕ್ಸಿ ಮಾತ್ರ ಹಾಕಬೇಡಿ ಮಿಕ್ಸಿ ಹಾಕಿದಾಗ ಅದು ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಇವಾಗೆಲ್ಲ ನಾನು ಮಸ್ತಿದ್ದೀನಿ ಸಾಂಬಾರು ಗಟ್ಟಿ ಬಂದಿದೆ ನಮಗೆ ಇನ್ನೂ ಬೇಕಾದ್ರೆ ನಾವು ನೀರನ್ನ ಸೇರಿಸ್ಕೋಬೋದು ಈಗ ನಾನು ಒಗ್ಗರಣೆಗೆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಇದಕ್ಕೀಗ ಮೂರು ಚಮಚದಷ್ಟು ನಾನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ನಾನು ಒಣಮೆಣ್ಸಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ ಒಂದು ಒಣಮೆಣ್ಸಿ ಮೆಣಸಿಕಾಯಿ ತುಂಡು ಮಾಡ್ಕೊಂಡಿದ್ದೀನಿ ಈಗ ಇದು ಆಗಿದೆ ಈಗ ಮಸ್ತಿರೋಂಥ ಹೆಸರು ಬೇಳೆನ ಇದಕ್ಕೆ ಸೇರಿಸ್ಕೋಬೇಕು ಈಗ ಇದು ಚೆನ್ನಾಗಿ ಕುದಿ ಬರಬೇಕು ನಾನು ಇದಕ್ಕೆ ಒಂದು ಚಮಚ ನಾನು ಸಾಂಬಾರ್ ಪುಡಿ ತರಕಾರಿ ಸಾಂಬಾರ್ ಪೌಡ್ರು ಅಂತೀವಲ್ಲ ಆ ಸಾಂಬಾರ್ ಪುಡಿನ ಒಂದು ಚಮಚ ನಾವು ಹಾಕೊತಾ ಇದ್ದೀನಿ ನನಗೆ ಖಾರಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ನಾನು ಖಾರದ ಪುಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೀವು ಅಷ್ಟು ಸೇರಿಸ್ಕೊಳ್ಳಿ ಯಾಕಂದರೆ ನಾವು ಹಸಿ ಮೆಣ್ಸಿ ಹಾಕಿರೋದ್ರಿಂದ ಖಾರ ಕಮ್ಮಿ ಹಾಕಬೇಕು ನಿಮಗೆ ಬೇಕಾದರೆ ತಿಳಿ ಸಾಂಬಾರು ಪೌಡ್ರು ಇದ್ದರೆ ತಿಳಿ ಸಾಂಬಾರು ಪುಡಿ ಹಾಕ್ಕೊಳ್ಳಿ ತಿಳಿ ಸಾಂಬಾರು ಪುಡಿ ನಾವು ಹಾಕಿದಾಗ ಅದು ಇಡ್ಲಿ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನಾನು ಬೇಯೋವಾಗಲೂ ಕೂಡ ಉಪ್ಪು ಹಾಕಿದ್ದೆ ಈಗಲೂ ಕೂಡ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ರೀತಿ ತಿಳಿ ಸಾಂಬಾರನ್ನ ನಾವು ಐದು ನಿಮಿಷದಲ್ಲೇ ನಾವು ಮಾಡ್ಕೋಬೋದು ಈಗ ಬೇಸಿಗೆಗಾಲ ಬಿಸಿಲು ತುಂಬ ಇರೋದ್ರಿಂದ ನಾವು ಊಟದಲ್ಲಿ ಕೂಡ ತಂಪಾದಂತಹ ಪದಾರ್ಥನ ಬಳಸಬೇಕು ಈ ರೀತಿ ಬೇಳೆ ತಿಳಿ ಸಾಂಬಾರನ್ನ ನೀವು ವಾರಕ್ಕೆ ಎರಡು ಸರಿ ನೀವು ಮಾಡ್ಕೊಳ್ಳಿ ನಮಗೆ ದೇಹ ಕೂಡ ತಂಪಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ಯಾವುದೇ ರೀತಿಯಂತ ಕಾಯಿ ತುರಿ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ಇದು ಅವಶ್ಯಕತೆ ಏನೂ ಇಲ್ಲ ಈಗ ಸಾಂಬಾರು ರೆಡಿ ಆಗಿದೆ ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಇದು ಯಾವ ರೀತಿ ಬಂದಿದೆ ಅಂತ ನೀವು ಮಾಡಿ ನೋಡಿ ಧನ್ಯವಾದ